ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತಾ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಮಾಡೋವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲೇ ಸಿಗುತ್ತೆ ಸೊ ನೀವು ಆವಾಗಲೇ ನನ್ನ ವಿಡಿಯೋನ ನೋಡ್ಬೋದು ಹೀಗೆ ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಸ್ಟ್ರೆಚ್ ಮಾರ್ಕ್ಸ್ ಹೆಂಗಾಗುತ್ತೆ ಯೂಶ್ವಲಿ ನಮಗೆ ಸ್ಟ್ರೆಚ್ ಮಾರ್ಕ್ಸ್ ಬರೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಸಡನ್ ಆಗಿ ವೆಯ್ಟ್ ಗೈನ್ ಆದರೆ ಸಡನ್ ಆಗಿ ವೆಯ್ಟ್ ಲಾಸ್ ಆದರೆ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ 50% ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ ಆಮೇಲೆ ಟೀನೇಜರ್ಸ್ಗೂ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ ಅದು ಸಡನ್ ಆಗಿ ವೆಯ್ಟ್ ಗೈನ್ ಆಗ್ತಾರೆ ಅವರು ಟೀನೇಜರ್ಸ್ ಇರಬೇಕಾದ್ರೆ ಅಥವಾ ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ತಾರೆ ಇದರಿಂದನೂ ಸ್ಟ್ರೆಚ್ ಮಾರ್ಕ್ಸ್ ಅವ್ರಿಗಾಗುತ್ತೆ ಇವಾಗ ಇದನ್ನ ಹೆಂಗೆ ಅವಾಯ್ಡ್ ಮಾಡ್ಬೋದು ಸ್ಟ್ರೆಚ್ ಮಾರ್ಕ್ಸ್ನ ಸ್ಟ್ರೆಚ್ ಮಾರ್ಕ್ಸ್ನ ಆಗೋದನ್ನ ನಾವು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಸಡನ್ ಆಗಿ ನಮ್ಮ ಸ್ಕಿನ್ನು ಎಕ್ಸ್ಪ್ಯಾಂಡ್ ಆದಾಗ ಅಥವಾ ಸಡನ್ ಆಗಿ ಸ್ಕಿನ್ನು ಎಕ್ಸ್ಪ್ಯಾಂಡ್ ಆಗಿರೋದು ಮತ್ತೆ ಶ್ರಿಂಕ್ ಆದಾಗ ಅಂದರೆ ನಾವು ಸಡನ್ ಆಗಿ ನಮ್ಮ ಸ್ಕಿನ್ ಒಂದ್ಸಲ ಎಕ್ಸ್ಪ್ಯಾಂಡ್ ಆಗಿಬಿಟ್ಟಿರುತ್ತೆ ಅಂದರೆ ನಾವು ದಪ್ಪ ಆಗಿರ್ತೀವಿ ಸಡನ್ ಆಗಿ ಶ್ರಿಂಕ್ ಆದಾಗ ಆ ಥರ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ ಇದನ್ನು ನಮಗೆ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಆದರೆ ಇದನ್ನು ನಾವು ಕ್ಯೂರ್ ಮಾಡ್ಕೋಬೋದು ಕ್ಯೂರ್ ಮಾಡೋದಕ್ಕೆ ತುಂಬಾ ವಿಧಾನಗಳೆಲ್ಲ ಇದೆ ಇವಾಗ ಟೆಕ್ನಾಲಜಿನಲ್ಲಿ ಲೇಸರ್ ಟ್ರೀಟ್ಮೆಂಟು ಆ ಥರ ಎಲ್ಲ ಮಾಡಿ ರಿಮೂವ್ ಮಾಡ್ಕೊತಾರೆ ಆದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಸೈಡಲ್ಲಿರುತ್ತೆ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಎಲ್ಲರ ಕೈಗೂ ಎಟ್ಕಲ್ಲ ಲೇಸರ್ ಟ್ರೀಟ್ಮೆಂಟು ಅದನ್ನು ನಾವು ಮನೆಯಲ್ಲೇ ಒಳ್ಳೆ ಒಂದು ಚಿಕ್ಕದಾಗಿ ಒಂದು ಎರಡೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ನಾವು ರಿಮೂವ್ ಮಾಡ್ಕೋಬಹುದು ಇದು ಆದರೆ ನಿಮಗೆ ಕಂಟಿನ್ಯೂಸ್ ಆಗಿ 1 ಮಂತಲ್ಲೇ ನಿಮಗೆ ಇದು ರಿಸಲ್ಟ್ ಕೊಡುತ್ತೆ 3 to 4 weeks ಅಂದರೆ 3 ವಾರದಿಂದ 4 ವಾರ ಅಂದರೆ 3 ವಾರದಿಂದ 1 ತಿಂಗಳೊಳಗಡೆ ಇದು ರಿಸಲ್ಟ್ ಕೊಡುತ್ತೆ ನಿಮಗೆ ಹೆಂಗೆ ಇದನ್ನು ಅಪ್ಲೈ ಮಾಡಬೇಕು ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಎಲ್ಲಿ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಇದೆ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ನೀವು ಸ್ನಾನ ಮಾಡಿ ಅಥವಾ ಅದನ್ನು ಹಂಗೆ ಸ್ನಾನ ಮಾಡಿ ರಿಮೂವ್ ಮಾಡ್ಕೊಳ್ಳಿ ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಇದು ಸ್ಟ್ರೆಚ್ ಮಾರ್ಕ್ಸ್ ರಿಮೂವ್ ಆಗುತ್ತೆ ಇವಾಗ ಯಾವಾಗಾದರೂ ನೀವು ಬೆಳಿಗ್ಗೆ ಟೈಮು ರಾತ್ರಿ ಟೈಮು ಕಂಟಿನ್ಯೂಸ್ ಆಗಿ ಇದನ್ನು ಮಸಾಜ್ ಮಾಡಿ 5 ಮಿನಿಟ್ಸು ನೀಟಾಗಿ ಎಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಇದೆ ಅಲ್ಲಿ ನೀಟಾಗಿ ಮಸಾಜ್ ಮಾಡಿ ಮಸಾಜ್ ಮಾಡೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ರಿಮೂವ್ ಆಗುತ್ತೆ ಸ್ಟ್ರೆಚ್ ಮಾರ್ಕ್ಸು ಎಲ್ಲಿ ಯಾವ್ಯಾವ ಜಾಗದಲ್ಲಾಗುತ್ತೆ ಕೆಲವರಿಗೆ ಆರ್ಮ್ಸಲ್ಲಿ ಆಗ್ಬೋದು ಕೆಲವ್ರಿಗೆ ಎದೆ ಭಾಗದಲ್ಲಿ ಆಗ್ಬೋದು ಕೆಲವ್ರಿಗೆ ಹೊಟ್ಟೆ ಭಾಗದಲ್ಲಿ ಆಗ್ಬೋದು ಈ ಎಲ್ಲೆಲ್ಲ ಸ್ಟ್ರೆಚ್ ಮಾರ್ಕ್ಸ್ ಇದೆ ಅಂಥ ಜಾಗಕ್ಕೆ ನೀವು ಇದನ್ನು ಕ್ಲೀನಾಗಿ ಅಪ್ಲೈ ಮಾಡೋದ್ರಿಂದ ಸ್ಟ್ರೆಚ್ ಮಾರ್ಕ್ಸು 1 ಮಂತಲ್ಲಿ ರಿಮೂವ್ ಮಾಡ್ಬೋದು ಇವಾಗ ಅದು ಯಾವುದೆಲ್ಲ ಈ 2 ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ಫಸ್ಟು ನಿಮ್ಗೆ ಬೇಕಾಗಿರೋದು ಇಲ್ಲಿ ಕೊಕೊನಟ್ ಆಯಿಲು ಕೊಕೊನಟ್ ಆಯಿಲು ನಾನು 1 ಸ್ಪೂನ್ ತೊಗೊಂಡಿದ್ದೀನಿ 1 ಸ್ಪೂನ್ ಕೊಕೊನಟ್ ಆಯಿಲ್ಗೆ 1 ಸ್ಪೂನ್ ಅಲೋವೆರಾ ಜೆಲ್ನ ಹಾಕ್ಕೋಬೇಕು ಜೆಲ್ನ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ ಕಂಟೈನರಲ್ಲಿ ಯಾವುದಾದ್ರು ಹಾಕಿಟ್ಕೊಂಬಿಡಿ ಈ ಥರ ಮಿಕ್ಸ್ ಮಾಡಿದ್ರೆ ಈ ಥರ ಒಂದು ಈ ಅಲೋವೆರಾ ಜೆಲ್ಲು ಕೊಕೊನಟ್ ಆಯಿಲ್ನ ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಒಂದು ಕ್ರೀಮ್ ಥರ ಆಗುತ್ತೆ ಈ ಕ್ರೀಮ್ನ ಎಲ್ಲೆಲ್ಲ ನಿಮ್ಗೆ ಸ್ಟ್ರೆಚ್ ಮಾರ್ಕ್ಸ್ ಇದೆ ಅಲ್ಲಿ ಉಪಯೋಗಿಸೋದ್ರಿಂದ 100% ರಿಸಲ್ಟ್ ನಿಮ್ಗೆ ಸಿಗುತ್ತೆ ಕೊಕೊನಟ್ ಆಯಿಲು ಹೆಂಗಿದು ಕೆಲಸ ಮಾಡುತ್ತೆ ಇವಾಗ ಹೌದು ನೀವು ಅನ್ಕೋಬೋದು ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಹೆಂಗಿದು ಕೆಲಸ ಮಾಡುತ್ತೆ ಅಂತ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ಅಲೋವೆರಾ ಜೆಲ್ಲು ಒಳ್ಳೆ ಮಾಯಿಶ್ಚರೈಸರು ನಿಮ್ಮದು ಅಲ್ಲಿ ನಿಮ್ಮ ಎಲ್ಲೆಲ್ಲ ನಿಮ್ಗೆ ಇಫೆಕ್ಟ್ ಆಗಿದೆ ಏರಿಯಾ ಅಲ್ಲಿ ಅದು ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗೆ ಹಳೆ ಕಾಲದಿಂದ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾರೆ ಹಳೆ ಕಾಲದಿಂದ ಯಾಕಂದರೆ ಏನೇ ಮುಂಚೆ ಚಿಕ್ಕ ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆ ಆದಾಗ ಅಲೋವೆರಾ ಜೆಲ್ನೇ ಯೂಸ್ ಮಾಡ್ತಾ ಇದ್ದಿದ್ದು ಸೊ ನಾವೇನು ಮಾಡಬೇಕು ಅಲೋವೆರಾ ಜೆಲ್ ಈ ಥರ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದಾಗ ಒಳ್ಳೆ ಮಾಯಿಶ್ಚರೈಸ್ ಆಗಿ ಒಳ್ಳೆಯಲ್ಲಿ ಈ ಸ್ಕಿನ್ನಿಗೆ ಬೇಕಾಗಿರೋಂತಹ ಪ್ರಾಪರ್ಟೀಸ್ ಜಾಸ್ತಿ ಇದೆ ಸೊ ಯಾವುದೇ ರೀತಿಯ ಕಲೆಗಳಾಗಲಿ ಎಲ್ಲನೂ ಅಲೋವೆರಾ ಜೆಲ್ಲು ರಿಮೂವ್ ಮಾಡೇ ಮಾಡುತ್ತೆ 100% ಆಮೇಲೆ ಕೊಕೊನಟ್ ಆಯಿಲು ಕೊಕೊನಟ್ ಆಯಿಲ್ ಕೂಡ ಒಳ್ಳೆ ಮಾಯಿಶ್ಚರೈಸರ್ ನೀವು ನೋಡ್ಬೋದು ಹಳೆ ಕಾಲದವರು ಕೊಕೊನಟ್ ಆಯಿಲ್ನ ಯಾವುದೇ ಒಂದು ಮಾರ್ಕ್ಸ್ ಇದ್ದರೆ ಅಲ್ಲಿ ಅಪ್ಲೈ ಮಾಡ್ತಾಯಿದ್ರು ಹಳೆ ಕಾಲದವ್ರಿಗೆ ಯಾವುದೇ ರೀತಿಯ ಮಾಯಿಶ್ಚರೈಸರ್ ಸಿಗ್ತೇ ಇರಲಿಲ್ಲ ಚಳಿಗಾಲದಲ್ಲಿ ಕೊಕೊನಟ್ ಆಯಿಲ್ನೇ ಅವರು ಮಾಯಿಶ್ಚರೈಸರ್ ರೀತಿನಲ್ಲಿ ಅಪ್ಲೈ ಮಾಡ್ತಾ ಇದ್ದಿದ್ದು ಕೊಕೊನಟ್ ಆಯಿಲ್ ಏನು ಮಾಡುತ್ತೆ ಅಂದರೆ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ
ಈ ಸ್ಕಿನ್ ಹೈಡ್ರೇಟ್ ಆದಾಗ ಸ್ಕಿನ್ ನಲ್ಲಿ ಇರುವಂತ ಕಲೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮದೆ ಯಾವುದೇ ರೀತಿಯ ಸ್ಕಾರ್ಸ್ ಇರಲಿ ಅಥವಾ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಇದ್ದರೆ ಇದು ಸ್ಕಿನ್ ನ ಹೈಡ್ರೇಟ್ ಮಾಡಿ ರಿಂಕಲ್ಸ್ ತೆಗೆಯುತ್ತೆ ಸೋ ನಿಮಗೆ ಈ ಸ್ಟ್ರೆಚ್ ಮಾರ್ಕ್ಸ್ ಒಂದತರ ರಿಂಕಲ್ಸ್ ತರನೇ ಅದನ್ನ ಈ ಕೋಕೋನಟ್ ಆಯಿಲ್ ನ ಯೂಸ್ ಮಾಡೋದ್ರಿಂದ ಅದು ರಿಮೂವ್ ಮಾಡುತ್ತೆ ಅಂತ ಹೇಳಬಹುದು ಸ್ಕಿನ್ ಆ ಜಾಗ ನೀವು 1 ಮಂತ್ ಯೂಸ್ ಮಾಡಿಬಿಟ್ಟು ರಿಸಲ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನ ಹೆಂಗ್ ಅಪ್ಲೈ ಮಾಡಬೇಕು ಅಂದ್ರೆ ಇವಾಗ ನಾನು ಹ್ಯಾಂಡ್ ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಒಂದ್ ಎಷ್ಟು ಬೇಕು ನಿಮಗೆ ಅಷ್ಟನ ಈ ತರ ಹಾಕಿ ನೋಡಿ ಒಂದೇ ಮೋಷನ್ ಅಲ್ಲಿ ನೀಟ್ ಆಗಿ ಅಪ್ಲೈ ಮಾಡ್ತಾ ಬರಬೇಕು ಈ ತರ ಮಸಾಜ್ ಮಾಡಬೇಕು ಹಿಂಗೆ ಮಸಾಜ್ ಮಾಡಿ 5 ಮಿನಿಟ್ಸ್ ಇದೇ ತರ ಒಂದೇ ಮೋಷನ್ ಅಲ್ಲಿ ಮಸಾಜ್ ಮಾಡಿ ಹೊಟ್ಟೆ ಭಾಗಕ್ಕೆ ಮತ್ತೆ ಹಿಂಗೆ ಮೇಲ್ಗಡೆ ಮಸಾಜ್ ಮಾಡಿ ಸರ್ಕ್ಯುಲರ್ ಮೋಷನ್ ಅಪ್ವರ್ಡ್ ಮೋಷನ್ ಸರ್ಕ್ಯುಲರ್ ಮೋಷನ್ ಅಪ್ವರ್ಡ್ ಮೋಷನ್ ಅಲ್ಲಿ ಮಸಾಜ್ ಮಾಡ್ತಾ ಬಂದ್ರೆ ಕಂಪ್ಲೀಟ್ ಆಗಿ ಸ್ಕಿನ್ ಅಲ್ಲಿ ಇರುವಂತ ಯಾವುದೇ ಸ್ಟ್ರೆಚ್ ಮಾರ್ಕ್ಸ್ ಆಗಲಿ ರಿಮೂವ್ ಆಗೇ ಆಗುತ್ತೆ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಇದು ಸ್ಟ್ರೆಚ್ ಮಾರ್ಕ್ಸ್ ಗೆ ಒಳ್ಳೆ ಮನೆ ಮದ್ದು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಈ ಇದನ್ನ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಜಿಯಾಗಿ ಎರಡೇ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟು ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಗೆ ಹೇಳಿ ಬೈ ಬೈ ಥ್ಯಾಂಕ್ ಯು